ಉಪಚುನಾವಣಾ ಫಲಿತಾಂಶ ಬಂದಾಯಿತು. ಈಗ ಶುರುವಾಗಿದೆ ಸೋಲು ಮತ್ತು ಗೆಲುವಿನ ಕಾರಣಗಳು. ಶಿವರಾಜನಗರದಲ್ಲಿ ಕಾಂಗ್ರೆಸ್ನ ರಿಜ್ವಾನ್ ಕಮಾಲ್ ಮಾಡಿದ್ದಾದರೂ ಹೇಗೆ ಅಂತಕ್ಕಂಥದ್ದು. ಅನುಕಂಪದ ಅಲೆಯಲ್ಲಿ ತೇಲಿದ್ದಾರೆ ರಿಜ್ವಾನ್ ಅರ್ಷದ್. ಕಳೆದ ಎರಡು ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದರು. ಆದರೆ ಹೊಸ ಮುಖ ಶರವಣಗೆ ಮಣೆ ಹಾಕಿಲ್ಲ ಮತದಾರ. ಶಿವಾಜಿನಗರದಲ್ಲಿ ವರ್ಕೌಟ್ ಆಗಲೇ ಇಲ್ಲ. ಸಿಎಂ BSY ಪ್ರಯತ್ನ, ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು. ಯಡಿಯೂರಪ್ಪನವರು ಪ್ರಚಾರ ಮಾಡಿದ್ರು, ಆದರೆ ಶರವಣ ಗೆಲುವಿಗೆ ಬೇಗ ಅವರ ಬೆಂಬಲವೂ ಕೂಡ ಸಹಕಾರಿಯಾಗಲಿಲ್ಲ. ಕಾರ್ಪೊರೇಟರ್ಸ್ ಕೆಲವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ರು. ಅಷ್ಟೆಲ್ಲ ಇದ್ರೂ ಕೂಡ ಕೊನೆಗೂ ರಿಜ್ವಾನ್ ಅರ್ಷದ್ಗೆ ಗೆಲುವಾಯಿತು. ಬಿಜೆಪಿಯ ಶರವಣ ಸೋಲನ್ನು ಅನುಭವಿಸಬೇಕಾಯಿತು. ರಿಜ್ವಾನ್ ಅರ್ಷದ್ಗೆ ಪ್ಲಸ್ ಪಾಯಿಂಟ್ ಆಗಿದ್ದು ಕಳೆದ ಎರಡು ಚುನಾವಣೆಯಲ್ಲಿ ಅವರಿಗೆ ಸೋಲಾಗಿದ್ದು. ಶಿವಾಜಿನಗರದಲ್ಲಿ ವರ್ಕೌಟ್ ಆಗಿಲ್ಲ, ಹಿಂದುತ್ವದ ಅಸ್ತ್ರ. ಶಿವಾಜಿನಗರ ಕೈ ತಪ್ಪಿದ್ದು ಹೇಗೆ ಅಂತ. ಶಿವಾಜಿನಗರದಲ್ಲಿ ಹಿಂದುತ್ವ ಅಸ್ತ್ರವನ್ನು ಇಟ್ಕೊಂಡು ಬಿಜೆಪಿ ಮತ ಕೇಳೋದಕ್ಕೆ ಹೋಗಿತ್ತು. ಆದರೆ ಆ ಒಂದು ಅಸ್ತ್ರ ಶಿವಾಜಿನಗರದಲ್ಲಿ ವರ್ಕೌಟ್ ಆಗಿಲ್ಲ. ರೋಷನ್ ಬೇಗ್ ಪರೋಕ್ಷವಾಗಿ ನಿಂತರೂ ಕೂಡ ಮತದಾರ ನಂಬಲಿಲ್ಲ. ರೋಷನ್ ಬೇಗ್ ಪರೋಕ್ಷವಾಗಿ ಬಿಜೆಪಿ ಪರ ನಿಂತರೂ ಅಲ್ಲಿನ ಮತದಾರ ಬಿಜೆಪಿ ಅಭ್ಯರ್ಥಿಯನ್ನು ನಂಬಲಿಲ್ಲ, ಬಿಜೆಪಿಗೆ ಕೈ ಹಿಡಿಯಲಿಲ್ಲ. ಅಲ್ಪಸಂಖ್ಯಾತರ ಮತಗಳು, ಶಿವಾಜಿನಗರದಲ್ಲಿ ಅಲ್ಪಸಂಖ್ಯಾತರ ಮತಗಳೇ ಹೆಚ್ಚಿತ್ತು. ಅದನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳೋದಕ್ಕಾಗಲಿಲ್ಲ ಬಿಜೆಪಿಗೆ. ಕಾಂಗ್ರೆಸ್ನಿಂದ ಮುಸ್ಲಿಂ ಅಭ್ಯರ್ಥಿ ಕಣಕ್ಕಿಳಿದಿದ್ದು ದೊಡ್ಡ ಹೊಡೆತ ಬಿತ್ತು ಬಿಜೆಪಿಗೆ. ಮುಸ್ಲಿಂ ಓಟುಗಳೆಲ್ಲವೂ ಕೂಡ ರಿಜ್ವಾನ್ ಅರ್ಷದ್ ಪರವಾಗಿ ಹೋಯಿತು. ಕಾಂಗ್ರೆಸ್ JDS ಮಧ್ಯೆ ಅಲ್ಪಸಂಖ್ಯಾತ ಮತಗಳು ಇಬ್ಭಾಗವಾಗಲಿಲ್ಲ ಅಂದುಕೊಂಡಿದ್ರು. ತನ್ವೀರ್ ಮತ್ತು ರಿಜ್ವಾನ್ ನಡುವೆ ಮತಗಳು ಇಬ್ಭಾಗವಾಗಬಿಡುತ್ತೆ ಅಂತ, ಹಾಗಾಗಲಿಲ್ಲ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ರಿಜ್ವಾನ್ ಅರ್ಷದ್ ಅವರಿಗೆ ಜಯವಾಯಿತು ಅಂತಕ್ಕಂಥ ಒಂದು ಪಾಯಿಂಟ್ಸ್ಗಳು ಈಗ ಬಿಜೆಪಿಗೆ. ಯಾಕೆ ನಮಗೆ ಶಿವಾಜಿನಗರ ಕೈ ತಪ್ಪಿತು ಅಂತ ಆತ್ಮಾವಲೋಕನ ಮಾಡಿಕೊಂಡಾಗ ಈ ಪ್ರಮುಖ ಅಂಶಗಳು ಬಿಜೆಪಿಗೆ ಗೊತ್ತಾಗಿದೆ. ರೋಷನ್ ಬೇಗ್ ಅವರು ಪರೋಕ್ಷವಾಗಿ ನಿಂತರೂ ಕೂಡ ಮತದಾರ ನಂಬಲಿಲ್ಲ ನಮ್ಮನ್ನು ಕ್ಷೇತ್ರದಲ್ಲಿ. ಯಡಿಯೂರಪ್ಪನವರು ಎಷ್ಟೇ ಪ್ರಚಾರ ಮಾಡಿದ್ರೂ ಒಪ್ಪಲಿಲ್ಲ. ಬಿಜೆಪಿಗೆ ಅಲ್ಪಸಂಖ್ಯಾತ ಮತಗಳು ಕೈ ಹಿಡಿಯಲಿಲ್ಲ, ಎಲ್ಲವೂ ರಿಜ್ವಾನ್ ಕಡೆಗೆ ತಿರುಗಿಬಿಡ್ತು. ಈ ಎಲ್ಲ ಕಾರಣಗಳಿಂದ ರಿಜ್ವಾನ್ಗೆ ಗೆಲುವಾಯಿತು. ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದರು. ಕಾಂಗ್ರೆಸ್ನಿಂದ ಮುಸ್ಲಿಂ ಅಭ್ಯರ್ಥಿ ಕಣಕ್ಕಿಳಿದಿದ್ದು ಕೂಡ ಒಂದು ಮೈನಸ್ ಪಾಯಿಂಟ್ ಬಿಜೆಪಿಗೆ. ಕಾಂಗ್ರೆಸ್ನಿಂದ ಮುಸ್ಲಿಂ ಅಭ್ಯರ್ಥಿ ಕೈಗಿಳಿದಿದ್ದು